ಈಗ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಜನೆಯನ್ನು ಕಾರ್ಯಗತ ಮಾಡಲಿಕ್ಕೆ ಅದು ಬಡವರ ದೀನದಲಿತರ ಅಲ್ಪಸಂಖ್ಯಾತರ ಭಾಳ ಜನ ಬಡವರ ಕೈಗೆ ಒಂದು ಅನ್ನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೊಂಟ್ರಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಸಹಕಾರ ಮಾಡಲಿಲ್ಲ ಅನ್ನೋದನ್ನೇ ನಾನು ಹೇಳಿದ್ದೆ, ಇನ್ನೇನು ಹೇಳಲಿಲ್ಲ. ಅದು ಮಾಡಿದ್ರೆ ನಾವ್ಯಾಕೆ ಹೇಳ್ತಿದ್ದೋ, ಅವ್ರಿಗಿನ್ನೂ ಜಿಂದಾಬಾದ್ ಆಗ್ತಿದ್ದೋ. ಆದರೆ ಅವ್ರು ಮಾಡಿಲ್ಲ, ಅಕ್ಕಿನ ಗೋಡನ್ನಲ್ಲಿ ಇಟ್ಕೊಂಡು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೋಸ ಮಾಡಿದ್ದಾರೆ, ಕೊಡ್ತಾ ಇಲ್ಲ, ಅನ್ಯಾಯ ಮಾಡಿದ್ದಾರೆ ಅನ್ನೋದು ಅಷ್ಟೇ ನಮ್ಮ ಇದು. ಇನ್ನೇನು ತಕರಾರಿಲ್ಲ. ಒಂದು ಅದರ ಫಲನ ಫಲಾಫಲಗಳನ್ನ ಜನ ನಿರೀಕ್ಷಣೆ ಮಾಡ್ತಾರೆ, ಆಮೇಲೆ ಜನ ತೀರ್ಮಾನ ಮಾಡ್ತಾರೆ. ಎರಡನೇ ವಿಚಾರ, ಈಗ ನಾವು ನಮಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಅನುದಾನದ ಅವಶ್ಯಕತೆಯಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟವನ್ನು ನಾವು ರಚನೆ ಮಾಡ್ಕೊಂಡಿದ್ದೀವಿ. ನಮಗೆ ಅವರು, ಅವ್ರಿಗೆ ನಾವು. ಅವ್ರ ತ ಇರೋದನ್ನು ನಾವು ಕೊಡಬೇಕು, ನಮ್ಮ ತ ಇರೋದನ್ನು ಅವ್ರು ತಗೋಬೇಕು. ತಗೋಬೇಕು ಅಂತ ಇದ್ದಾಗ ಒಕ್ಕೂಟ ವ್ಯವಸ್ಥೆನಲ್ಲಿ ಇಷ್ಟೆಲ್ಲ ಇದ್ದಾಗ ನಾವು ಮಾಡಿದಾಗ ನಾವು ಎಲ್ಲನೂ ಕೊಡ್ತಾ ಇದ್ದೀವಿ ಅವ್ರಿಗೆ. ಜಿ ಎಸ್ ಟಿ ಅವರೇ ಆದ ತಂದಂಥ ಕಾನೂನು, ಆ ಕಾನೂನಿಗೆ ಭದ್ರಾಗಿ ಇವತ್ತು ನಮ್ಮ ಜಿ ಎಸ್ ಟಿ ಭಾಗದ ಹಣನೆಲ್ಲನೂ ತೊಗೊಂಡು ಅವ್ರಿಗೆ 50% ನಾವು ಕೊಡ್ತಾ ಇದ್ದೀವಿ. ಆದ್ದರಿಂದ ನಾವು ಇವತ್ತು ನಾವು ಸ್ವತಂತ್ರವಾಗಿ ಯಾವುದೇ ಒಂದು ಯೋಜನೆಯನ್ನು ತರಬೇಕಾದ್ರೆ ಹಿಂದೆ ಮುಂದೆ ನೋಡಬೇಕಾಗಿದೆ. ಇವತ್ತು ನಮ್ಮ ಹತ್ರ ಟ್ಯಾಕ್ಸ್ ಹಾಕೋಂಗಿಲ್ಲ, ನಾವು ಟ್ಯಾಕ್ಸ್ ಎಲ್ಲನೂ ಹಾಕುವಂಥ ಪವರ್ ಎಲ್ಲನೂ ಕೇಂದ್ರ ಸರ್ಕಾರಕ್ಕೆ ಕೊಟ್ಬಿಡ್ತಿದ್ವಿ. ನೋಡಿ ಎಲ್ಲ ಏನ್ರಿ ಬಜೆಟ್ ಬಗ್ಗೆ ಮಾತಾಡ್ತಿದ್ದಾರೆ? ಅಷ್ಟೊಂದು ಹೊಟ್ಟೆ ಬರಿದ್ರೆ ಬಿಡ್ರೆ ಮಾತಾಡ್ರೆ ಗೌರವ ಐತ್ರೆ ತಂದೆಯ ಅವ್ರು ಯಾಕೆ ಎದ್ದು ಡಿಸರ್ವ್ ಮಾಡ್ತಾರೆ? ಏಯ್ ನಿಮ್ ವಿಜಯೇಂದ್ರ ಯಾದ್ರ ಮೇಲೆ ಮಾತಾಡ್ತಾರೆ? ಗೌಡ್ರೆ ಶಿವಲಿಂಗೇಗೌಡ ಮುಖ್ಯಮಂತ್ರಿಗಳು ನಿಂತಾರ ಮನೆ ಅಧ್ಯಕ್ಷರೇ, ವಿರೋಧ ಪಕ್ಷದವ್ರಿಗೆ ಅವ್ರು ಮಾತನಾಡಿದ್ದಾರೆ. ಏನಾರ ಹೇಳ್ಬೇಕಾದ್ರೆ ಆಮೇಲೆ ಹೇಳಲಿ. ಮಧ್ಯೆ ನೀವು ಮಂತ್ರಿ ಆಗಿದ್ದವರು, ಅಶ್ವಥ್ ನಾರಾಯಣ ಅವರು ಸೀನಿಯರ್ ಮಿನಿಸ್ಟರ್ ಸೀನಿಯರ್ ಆಗಿದ್ದವರು, ಉಪಮುಖ್ಯಮಂತ್ರಿ ಆಗಿದ್ದರೆ ನೀವು ಮಧ್ಯೆ ಎದ್ದು ಡಿಸ್ಟರ್ಬ್ ಮಾಡಿದ್ರೆ ಹೆಂಗೆ? ದಯಮಾಡಿ ಏನಾರು ಹೇಳೋದಿದ್ರೆ ಅವ್ರು ಹೇಳಿದ ಮೇಲೆ ಹೇಳಿ. ನಿಮಗೆ ಯು ಗಾಟ್ ಎವರಿ ರೈಟ್ ಟು ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್ ಆರ್ ಮೇಕ್ ಎ ರಿಯಾಕ್ಷನ್. ಯು ಗಾಟ್ ಎವರಿ ರೈಟ್. ಬಟ್ ಹಾಗಂತೇಳಿ ಅವ್ರು ಮಾತಾಡೋಕ್ಕೆ ಬಿಡದೆ ಹೋದ್ರೆ ಹೆಂಗೆ? ಲೆಟ್ ಹಿಮ್ ಸ್ಪೀಕ್. ಏನಾದ್ರು ಇದ್ದರೆ, ಅನ್ಪಾರ್ಲಿಮೆಂಟ್ರಿ ಇದ್ದರೆ ಅಥವಾ ವಿಷಯಾಂತರ ಆಗಿದ್ದರೆ ನೀವು ಹೇಳಿ, ಪಾಯಿಂಟ್ ಆಫ್ ಆರ್ಡರ್ ಮೂಲಕ ರೈಸ್ ಮಾಡಿ ಹೇಳಿ. ಬೇಡ ಅಂತ ಹೇಳೋದಿಲ್ಲ. ಮತ್ತು ಅವ್ರು ಮಾತಾಡೋಕ್ಕೆ ಬಿಡದೇನೆ ನಾಲ್ಕೈದು ಜನ ಒಟ್ಟಿಗೆ ಎದ್ದು ನಿಂತ್ಕೊಂಡು ತೊಂದರೆ ಕೊಟ್ಟರೆ ಹೆಂಗೆ ಮಾತಾಡೋಕ್ಕಾಗ್ತದೆ? ಮತ್ತು ಚರ್ಚೆ ಆಗೋದು ಹೆಂಗೆ? ಇಲ್ಲಿ ಅಸೆಂಬ್ಲಿ ನಡೆಯೋದು ಹೆಂಗೆ? ದಯಮಾಡಿ, ಐ ಅಪೀಲ್ ಟು ಆಲ್ ದಿ ಲೀಡರ್ಸ್ ಇನ್ ದಿ ಅಪೋಸಿಷನ್ ಆರ್ ಮೆಂಬರ್ಸ್ ಆಫ್ ದಿ ಅಪೋಸಿಷನ್, ಪ್ಲೀಸ್ ಅವ್ರು ಮಾತಾಡಕ್ಕೆ ಬಿಡಲಿ. ಅವ್ರು ಮಾತಾಡಿದ ಮೇಲೆ ಏನಾದ್ರು ಇದ್ರೆ ಹೇಳಿ. ನೀವು ನಾವು ಕೇಳ್ತಿರೋದು ಉಪಾಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಟ್ರ್ಯಾಕ್ ತಪ್ತಾ ಇರ್ತಾರೆ, ಆ ಟ್ರ್ಯಾಕ್ ಇರ್ತಾರಂತದ್ ಮಾಡ್ತಾ ಮಾತಾಡಿ. ಅವ್ರು ಇಲ್ಲಾದ್ರೆ ಮಾತಾಡಿ. ನೀವು ಪ್ರತಿಪಕ್ಷದಲ್ಲಿ ಇದ್ದೀರಿ, ಪ್ರತಿಪಕ್ಷದಲ್ಲಿ ಹಿಂಗೆ ಮಾತಾಡ್ತಿದ್ವಾ? ನೀವು ಪ್ರತಿ ಎಲ್ಲ ಎದ್ದಾಗೆಲ್ಲ ಮೆಂಬರ್ಗಳೇ ಮಾತಾಡುವಾಗೆಲ್ಲ ಅಡ್ಡ ಬರೋದ? ಅವ್ರು ಮಾತಾಡ್ತಿರೋದು ಗವರ್ನರ್ ಭಾಷಣದ ಮೇಲೆ. ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರೆ, ನೀವು ಇಷ್ಟ ಇಲ್ಲದೆ ಹೋದ್ರೆ ಆಮೇಲೆ ಹೇಳಿ. ಶಿವಲಿಂಗೇಗೌಡರ ಮಾತಾಡಿದ್ರಿ, ನೀವೇನ್ ಮಾಡ್ತಿದ್ರಿ? ರೆಸ್ಪಾಂಡ್ ಮಾಡ್ತಿದ್ವಲ್ಲ, ಏನ್ ಮಾತಾಡ್ತಿದ್ರಿ?
ಅವ್ರು ಮಾತಾಡುವಾಗ ಸುಮ್ಮನೆ ಕೂತಿರ್ಬೇಕು. ಏನಾದ್ರು ಹೇಳೋದಾದ್ರೆ ಆಮೇಲೆ ಸಬ್ಜೆಕ್ಟ್ ಬಿಟ್ಟು ಮಾತಾಡೋದು ಪರ್ಮಿಷನ್ ಈ ರೀತಿ ನಮಗೇನು ಏನು ಉಪಾಧ್ಯಕ್ಷರು ನಮಗೇನು ಬಿಟ್ಟಿಲ್ಲ ಏನು ಏನು ಬಿಟ್ಟಿಲ್ಲ ನಮಗೇನು ಏನು ಏನು ಬೇಕಾದ್ರೆ ಮಾತಾಡೋ ಅವಕಾಶ ಏನು ಕೊಟ್ಟಿಲ್ಲ ಅವ್ರು ಮಾತಾಡಕ್ಕೆ ಬಿಟ್ಟಿಲ್ಲ ಅವ್ರು ಎಷ್ಟು 10 ನಿಮಿಷದಿಂದ ಮಾತಾಡಕ್ಕೆ ಬಿಟ್ಟಿಲ್ಲ ನಾವು ಕೇಳ್ತೀವಿ ಏನು ಮಾಡಬೇಕು ಅವರು ಏನು ಕೇಳ್ತಿರೋದು ಅಲ್ಲ ಅವ್ರು ಮಾತಾಡ್ಲಿ ಅವ್ರು ಮಾತಾಡ್ಲಿ ಆಮೇಲೆ ಹೇಳಿ ಅಶ್ವತ್ಥನಾರಾಯಣ ಆಮೇಲೆ ಹೇಳಿ ಏನು ಹೇಳಬೇಕು ಅಂತ ಹೇಳ್ರಿ ಆಮೇಲೆ ಸನ್ಮಾನ್ಯ ಉಪಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋ ಬರದಲ್ಲಿ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅನ್ನುವಂಥ ಮಾತನ್ನು ತಮಗೆ ಹೇಳಿದರು. ಐ ಥಿಂಕ್ ಒಬ್ಬ ಮುಖ್ಯಮಂತ್ರಿಗಳಾಗಿ ಈ ರೀತಿ ಹೇಳೋದು ಸರಿಯಲ್ಲ. ಪ್ಲೀಸ್ ರಿಮೂವ್ ದಟ್ ವರ್ಡ್ ಫ್ರಮ್ ದ ಕಡತದಿಂದ. ಏನಂತ ಸ್ಪೀಕ್ ಪದ ಉಪಯೋಗಿಸಿದೀನಿ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಹೇಳಿದ್ವಿ. ಪಟ್ಟಿದ ಚೆನ್ನಾಗಿದೆ. ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಅಂದ್ರೆ ಪ್ಲೀಸ್ ಅಂತ ಸೆಸ್ಬಿಟ್ರೆ ಅದಕ್ಕೆ ಒಂದು ಇದು ಮಾಡಿ ಪ್ಲೀಸ್ ಕಿಲ್ ಹಿಮ್ ಅಂದಂಗೆ. ನೀವು ಬಹಳ ಪ್ಲೀಸ್ ಅಂದ್ರೆ ಏನು ಅಲ್ಲ ಪ್ಲೀಸ್ ಅಂತ ಸೇರಿಸ್ಬಿಟ್ಟು ಏನಾದ್ರು ಹೇಳ್ಬೋದಾ? ಏನಾದ್ರು ಹೇಳಕ್ಕಿಲ್ಲ. ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂದ್ರೆ ಏನು? ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಹೇಳೋದು ನಿಜ. ಪ್ಲೀಸ್ ಅಂತ ಸೇರಿಸ್ಬಿಟ್ಟು ಅಮೌಂಟ್ ಟು ಅನ್ಪಾರ್ಲಿಮೆಂಟ್ರಿ ಡೈರೆಕ್ಷನ್ ಕೊಟ್ಟಿದ್ದು ಸರಿಯಲ್ಲ ಮುಖ್ಯಮಂತ್ರಿಗಳಾಗಿರುವಂತ ನನ್ನ ಭಾವನೆ. ಗೊತ್ತಿಲ್ಲಪ್ಪ ನೀವು ನಾಲ್ಕೈದು ಜನ ಯಾಕ್ರಪ್ಪ ನಿಮ್ಮ ಬೊಮ್ಮಾಯಿಯವರು ನಾಲ್ಕು ಗಂಟೆ ಭಾಷಣ ಮಾಡಿರು. ನಾವೇನಾರ ಒಂದು ವರ್ಡ್ ಎತ್ತಿದ್ವಿ ಅಂದ್ರೆ ಸುಮ್ಮ ಕೂತರ್ಲ್ವೇನ್ರಿ? ಶಿವಲಿಂಗೇಗೌಡರು ನಾಲ್ಕು ಗಂಟೆ ಎರಡೂವರೆ ಗಂಟೆ ಭಾಷಣ ಮಾಡಿರು ಬೊಮ್ಮಾಯಿ ಅವರು. ನಾವು ಸುಮ್ಮ ಕೂತರ್ಲ್ವಾ? ಮಾತಾಡ್ರಿ. ಏನೇನೆಲ್ಲ ಹೇಳಿದ್ರು? ಇದು ಅನ್ಪಾರ್ಲಿಮೆಂಟ್ರಿ ಆಗಲಿ ವಿಷಯ ಹಸ್ತಾಂತರ ಹೆಂಗಾಗುತ್ತೆ? ನೀವು ಅಕ್ಕಿ ಕೊಟ್ಟಿಲ್ಲ ಅನ್ನೋದು ವಿಷಯಾಂತರನ? ಅಕ್ಕಿ ಸೆಂಟ್ರಲ್ ಗವರ್ಮೆಂಟ್ ನವ್ರು ಕೊಟ್ಟಿಲ್ಲ ಅನ್ನೋದು ವಿಷಯಾಂತರನ? ನೋಡ್ರಿ ಮಾತಾಡ್ರಿ ನೋಡಿ. ಇಲ್ಲಿ ಎಲ್ಲ ಎದ್ರು ಹಿಂಗೆ ನೀವು ಎದ್ದ ಸಂದೇವೆ ಇದು ಈ ಸಾರಿ ಬಂದಿದ್ರಿ ಯಾವತ್ತು ಈ ಸಂಪ್ರದಾಯ ಇರ್ಲಿಲ್ಲ. ಆಮೇಲೆ ನೀವೇನ್ ಭಾಷಣ ಮಾಡ್ತೀರಿ ನಾವು ನೋಡ್ತೀವಿ. ಯಾಕೆ ಹಿಂಗೆ ಎದಳ್ತೀರಿ? ವಿಷಯಾಂತರ ಹೆಂಗಾಗತ್ತೆ ಇದು? ವಿಷಯಾಂತರ ಗೌಡ್ರೆ ಮಾತಾಡ್ರಿ. ಅಕ್ಕಿ ಕೊಡ್ಲಿಲ್ಲ ಅಂತಂದ ಕೇಂದ್ರ ಕೊಟ್ಟಿಲ್ಲ ಅಂತ ಹೇಳಿದ್ ವಿಷಯಾಂತರನ? ಸುಮ್ಮನೆ ಎದ್ದೆದ್ದೆದ್ದೆದ್ದು ಈ ಸಂಪ್ರದಾಯನ ಹಾಳು ಮಾಡ್ತೀರಿ. ನಮ್ಗೆ ಕೂಗಾಡಕ್ ಬರ್ಕಲ್ವಾ? ನಾವು ಕೂಗಾಡ್ತೀವಿ. ಜಿ ಎಸ್ ಟಿ ಬಗ್ಗೆ ಮಾತಾಡ್ತಾ ಇದ್ರೆ ನಿಮಗೆ ನೆನಪಿಲ್ಲ. ನಾನೇನ್ ಹೇಳಿದ್ದು ಅಂದ್ರೆ ಅಕ್ಕಿ ಕೊಡಕ್ಕಲ್ಲ ಅಂದ್ರಲ್ಲ, ನಾವು ನಿಮಗೆ ಕೊಟ್ಟಿಲ್ವಾ? ಎಲ್ಲನೂ ಟ್ಯಾಕ್ಸ್ ಕೊಟ್ಟಿಲ್ವಾ? ಪ್ರತಿಯೊಂದು ನೀವು ಹೇಳಿದ್ ನಾವು ಕೇಳಿಲ್ವಾ? ಆಕ್ಟ್ ಬಂದವಕ್ಕೆಲ್ಲ ನಾವು ಸಹಕಾರ ಕೊಟ್ಟಿಲ್ವಾ ಕೇಂದ್ರಕ್ಕೆ? ದಯಮಾಡಿ ಈ ಸಣ್ಣ ಕೆಲಸಕ್ಕೆ ಯಾತಕ್ಕೆ ಇದು ಮಾಡ್ತಾ ಇದ್ರಿ? ನಮ್ಗೆ ಅಕ್ಕಿ ಕೊಡಿ,
ದುಡ್ಡು ಕೊಡೋದ್ರ ಬದಲು ಅಕ್ಕಿ ಕೊಡ್ತೀವಿ, ಜನಗಳಿಗೆ ಅಕ್ಕಿ ಬೇಕು ಅಂತ ಇದು ಮಾಡ್ತಾ ಇದಾರೆ ಅಂತ ಹೇಳಕ್ಕೆ ಹೇಳಿದ್ವಪ್ಪ. ಅಕ್ಕಿ ಹಂಚೋದು ಅನ್ನಭಾಗ್ಯ ಯೋಜನೆ, ಅನ್ನಭಾಗ್ಯ ಯೋಜನೆ ಬಗ್ಗೆ ಇನ್ನೇನ್ ಮಾತಾಡ್ಬೇಕು? ಅನ್ನಭಾಗ್ಯ ಯೋಜನೆ ಬಗ್ಗೆ ನೀವು ಮಾಡಿರೋದ್ರ ಬಗ್ಗೆ ನಾವು ಮಾತಾಡಿದೀವಪ್ಪ. ಮಾತಾಡ್ರಿ ನೋಡ್ರಿ, ಇನ್ನು 5 ನಿಮಿಷದಲ್ಲಿ ಮುಗಿಸ್ರಿ. ಅವರು ಮಾತಾಡಕ್ಕ ಅವಕಾಶ ಕೊಟ್ಟಿದ್ದೀವಿ, ಮಾತಾಡಬೇಕು. ಕೂತ್ಕೊಂಡ್ರಿ, ಸುಮ್ಮನೆ ಛೇಡಿಸ್ತಾ ಇದ್ದಾರೆ ಯಜಮಾನ್.